ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತೆಗೆದುಕೊಂಡಂತಹ ಒಂದು ಮಹತ್ವದ ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟು ಬ್ರೇಕ್ ಹಾಕಿದೆ. ಕೆಲವೇ ಕೆಲವು ಗಂಟೆಗಳ ಹಿಂದೆ ನಡೆದಂತಹ ಘಟನೆ. 2 ದಿವಸದ ಹಿಂದೆ ಸರ್ಕಾರ ಆದೇಶ ಹೊರಡಿಸತ್ತೆ, ಇಡೀ ರಾಜ್ಯದಲ್ಲಿ ಅನುಷ್ಠಾನ ಶುರುವಾಗತ್ತೆ. ಇನ್ನೇನು ಕೋರ್ಟ್ ಬಾಗಿಲು ತೆಗಿಬೇಕು, ಕೋರ್ಟ್ ಬಾಗಿಲು ತೆಗಿತಾ ಇರೋ ಹಾಗೆ ಎಡಚರ್ರು ಹೋಗಿ ಒಂದು ಕೇಸ್ ಹಾಕ್ತಾರೆ. ತಕ್ಷಣ ಅದರ ಹಿಯರಿಂಗ್ ಶುರುವಾಗತ್ತೆ. ಇಮ್ಮಿಡಿಯೇಟಾಗಿ ಅದಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಲಾಗತ್ತೆ. ಏನು ಅದ್ಭುತ ನ್ಯಾಯಾಂಗ ವ್ಯವಸ್ಥೆ ರೀ ನಮ್ಮ ದೇಶದಲ್ಲಿ! ಇಷ್ಟು ತ್ವರಿತ ನ್ಯಾಯ ವಿತರಣೆ ಆಗಿದ್ದನ್ನು ನಾನು ನೋಡಿಯೇ ಇಲ್ಲ. ಆ ರೀತಿಯದಾದಂಥ ವ್ಯವಸ್ಥೆ ಭಾರತ ದೇಶದಲ್ಲಿರುವಂಥದ್ದು. ನಿಮಗೆ ಗೊತ್ತು, ಕಳೆದ ಶುಕ್ರವಾರ ಹಾಗೂ ಗುರುವಾರ 2 ದಿವಸ ನಿರಂತರವಾಗಿ ನಾವು 2-3 ಸಂಚಿಕೆಗಳಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ವಿ. ಏನಂತ, ಈ ಕಾವಡಿ ಯಾತ್ರಾ ಅಂತ 22ನೇ ತಾರೀಕಿಂದ ಶುರುವಾಗತ್ತೆ. ಉತ್ತರ ಪ್ರದೇಶದಲ್ಲಿ ಸುಮಾರು 240 ಕಿಲೋಮೀಟ್ರ್ ಉದ್ದದ ರಸ್ತೆಯಲ್ಲಿ ಕಾವಡಿಗಳು ಅಂದರೆ ಯಾತ್ರಾರ್ಥಿಗಳು ಗಂಗೆಯನ್ನು ತಮ್ಮ ತಕ್ಕಡಿಯಲ್ಲಿ ಹಾಕ್ಕೊಂಡು ತೊಗೊಂಬರ್ಲಿಕ್ಕೆ ಹೋಗ್ತಾರೆ. ತುಂಬ ಸಂಭ್ರಮದ ಹಬ್ಬ. ಅಲ್ಲಿಯ ಶ್ರಾವಣದಲ್ಲಿ ಶಿವನಿಗೆ ಲಿಂಗಕ್ಕೆ ಜಲಾಭಿಷೇಕ ಮಾಡಲಿಕ್ಕೆ ತರುವಂಥ ಪವಿತ್ರ ಗಂಗೆಯನ್ನು ತರುವಂಥ ಒಂದು ದೊಡ್ಡದಾದಂಥ ಹಬ್ಬ ಇದು. ಈ ರಸ್ತೆಯುದ್ದಕ್ಕೂ ಪಾದಯಾತ್ರೆ ಮಾಡುವಾಗ ತಮ್ಮ ವ್ರತಾಚರಣೆಗಾಗಿ ಅವರು ಆಹಾರ ಪದಾರ್ಥ ಸೇವಿಸುವಾಗ ತಮಗೆ ಯಾವ ಆಹಾರವನ್ನು ಸೇವಿಸಬೇಕು ಅನ್ನುವಂಥ ಹಕ್ಕು ಅವರಿಗಿರೋದ್ರಿಂದ ಅದನ್ನು ಆಯ್ಕೆ ಮಾಡಲಿಕ್ಕಾಗಿ ಅಲ್ಲಿಯ ಸರ್ಕಾರ ಒಂದು ಆದೇಶವನ್ನು ಮಾಡುತ್ತೆ. ಅದು ಏನು ಬೇರೆ ಅಲ್ಲ, ಫುಡ್ ಸೇಫ್ಟಿ ಆ್ಯಕ್ಟ್ 2006 ಏನಿದೆ ಅದನ್ನು ಅನುಷ್ಠಾನಕ್ಕೆ ತರುತ್ತೆ. ಈ ಫುಡ್ ಸೇಫ್ಟಿ ಆ್ಯಕ್ಟ್ ತಂದದ್ದು ಮನಮೋಹನ್ ಸಿಂಗ್ ಅವರು. ಅವಾಗ ಸರ್ಕಾರ ಇದ್ದದ್ದು ಮುಲಾಯಂ ಸಿಂಗ್ ಯಾದವ್ ಅವ್ರದ್ದು ಉತ್ತರ ಪ್ರದೇಶದಲ್ಲಿ. ಅದಾದಮೇಲೆ ಅನುಷ್ಠಾನ ಆಗಿದ್ದು ಯಾವಾಗ ಅಂತಂದರೆ ಆಮೇಲೆ ಮಾಯಾವತಿ ಇದ್ದ ಸಂದರ್ಭದಲ್ಲಿ ಇದನ್ನು ಜಾರಿಗೆ ತರಲಾಗತ್ತೆ. ಈಗ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅಂತ ಪ್ರಯತ್ನ ಮಾಡಲಿಕ್ಕೆ ಯೋಗಿ ಆದಿತ್ಯನಾಥ್ ಸರ್ಕಾರ ಮುಜಫರ್ನಗರ್ ಠಾಣೆಯ ಪೊಲೀಸ್ ಆಡಳಿತದಿಂದಾಗಿ ಇದೊಂದು ಆರ್ಡರ್ ಹೊರಡಿಸುತ್ತೆ. ಹೊರಡಿಸಿದ ಸಂದರ್ಭದಲ್ಲಿ ಇದರ ವಿರುದ್ಧವಾಗಿ ಭಾಳ ದೊಡ್ಡದಾದಂಥ ಎಡಚರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದು ತಾರತಮ್ಯ, ಬೇರೆಯವರ ಧರ್ಮವನ್ನು ತುಳಿಯುವಂಥ ಪ್ರಯತ್ನ, 108 ಇದರ ಬಗ್ಗೆ ಆಕ್ಷೇಪಗಳು ಶುರುವಾಗ್ತವೆ. ಆಕ್ಷೇಪ ಶುರುವಾದ ತಕ್ಷಣ ಯೋಗಿ ಆದಿತ್ಯನಾಥ್ ಹೇಳ್ತಾರೆ, ಇದು ಇರುವಂಥ 2006 ಏನು ಸರ್ಕಾರ ಕೇಂದ್ರ ಸರ್ಕಾರ ತಂದಿದೆಯಲ್ಲ ಆ ಆ್ಯಕ್ಟನ್ನು ನಾನು ಅನುಷ್ಠಾನಕ್ಕೆ ತರ್ತಾ ಇರುವಂಥದ್ದು, ಆದ್ದರಿಂದ ಇಡೀ ಉತ್ತರ ಪ್ರದೇಶಕ್ಕೆ ಇದು ಲಾಗೂ ಆಗಬೇಕು ಅಂತಾರೆ. ಇದರ ಜೊತೆ ಉತ್ತರಾಖಂಡ್ ಕೂಡ ಬರುತ್ತೆ ಇದರಲ್ಲಿ. ಉತ್ತರಾಖಂಡದ ಧಾಮಿಯವರು ಇದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಆದೇಶ ಹೊರಡಿಸ್ತಾರೆ. ಏಕೆಂದರೆ ಹರಿದ್ವಾರ ಋಷಿಕೇಶ್ ಬರೋದು ಉತ್ತರಾಖಂಡದ ಭೂಮಿತಿಯಲ್ಲಿ. ಮಧ್ಯಪ್ರದೇಶದ ಸರ್ಕಾರ ಇದಕ್ಕೆ ಕೈ ಜೋಡಿಸುತ್ತೆ. ಏಕೆಂದರೆ ಉಜ್ಜಯಿನಲ್ಲೂ ಇದೇ ಸಮಸ್ಯೆ ಇರುತ್ತೆ. ಯಾವಾಗ ಹೀಗಾಗುತ್ತೋ, ಸೋಮವಾರ ದಿವಸ ಬೆಳಗ್ಗೆ ಮಹುವಾ ಮೊಯ್ತ್ರಾ ಒಂದು ಕೇಸ್ ಹಾಕ್ತಾರೆ. ಮಹುವಾ ಮೊಯ್ತ್ರಾ ಯಾರು ಅಂತ ನಿಮ್ಗೆ ಹೇಳಬೇಕಾಗಿಲ್ಲ. ಮಹುವಾ ಮೊಯ್ತ್ರಾ ಯಾರು ಅಂದರೆ, ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ದುಬೈನ ಒಬ್ಬ ವ್ಯಾಪಾರಿಗೆ, ಬಿಸ್ನೆಸ್ ಮ್ಯಾನ್ಗೆ ಸಂಸತ್ತಿನ MP ಆಗಿರುವ ತನ್ನ ಕ್ರೆಡೆನ್ಷಿಯಲನ್ನೇ ಕೊಟ್ಟಂಥ ಹೆಣ್ಮಗಳು. ಅಂದರೆ ರಾಷ್ಟ್ರದ ಹಿತಕ್ಕೆ ಧಕ್ಕೆ ತರುವಂಥ, ರಾಷ್ಟ್ರದ ಭದ್ರತೆಗೆ ಮಾರಕ ಆಗುವಂಥ ಕೆಲಸ ಮಾಡಿದಂಥ ಹೆಣ್ಮಗಳು ಮತ್ತು ತನ್ನ ಸಂಸತ್ ಸದಸ್ಯತ್ವವನ್ನು ಕಳ್ಕೊಂಡಂಥ ಹೆಣ್ಮಗಳು. ಈ ಬಾರಿ ಮತ್ತೆ ಆಕೆಗೆ ಟಿಕೆಟ್ ಕೊಡ್ತಾರೆ ಮಮತಾ ಬೇಗಂ ಕೃಷ್ಣಾನಗರ್ ಕಾನ್ಸ್ಟಿಟ್ಯೂಯೆನ್ಸಿಯಿಂದ. ಮತ್ತೆ ಗೆದ್ದು ಬರ್ತಾರೆ, ಮತ್ತೆ ಬಂದು ಸಂಸತ್ ಪ್ರವೇಶಿಸ್ತಾರೆ. ಕೇವಲ ಸಂಸತ್ತಿಗೆ ಸೀಮಿತ ಆಗುವುದಿಲ್ಲ, ಬಂದು ಉತ್ತರ ಪ್ರದೇಶದ ಈ ಪ್ರಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹಾಕ್ತಾರೆ. ಸೋಮವಾರ ಬೆಳಗ್ಗೆ RJ ಅವರು ಆಕ್ಸೆಪ್ಟ್ ಮಾಡ್ತಾರೆ. ಇಮ್ಮಿಡಿಯೇಟ್ ಅದು ಹಿಯರಿಂಗಿಗೆ ಬರುತ್ತೆ. ಬೆಂಚು, ಡಿವಿಜನ್ ಬೆಂಚು, ಬೆಂಚ್ನಲ್ಲಿ ಇಬ್ಬರು ಜಡ್ಜ್ ಇರ್ತಾರೆ. ಒಬ್ಬರು ಹೃಷಿಕೇಶ್ ರಾಯ್ ಅಂತ, ಇನ್ನೊಬ್ಬರು SVN ಭಟ್ಟಿ ಅಂತ. ಜಸ್ಟಿಸ್ SVN ಭಟ್ಟಿ, ಜಸ್ಟಿಸ್ ಹೃಷಿಕೇಶ್ ರಾಯ್. ವಿಚಾರಣೆ ಶುರುವಾಗತ್ತೆ. ವಿಚಾರಣೆ ಶುರುವಾದಾಗ ಅಲ್ಲಿದ್ದಂಥ ವಕೀಲರು ಯಾರು, ಇವ್ರ ಪರವಾಗಿ, ಮಹುವಾ ಮೊಯ್ತ್ರಾ ಪರವಾಗಿ, ನಿಮ್ಮ ಊಹೆ ಸರಿಯಾಗಿದೆ, ಬೇರೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಅಭಿಷೇಕ್ ಮನು ಸಿಂಘ್ವಿ ಇರ್ತಾರೆ. ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ, ಇದು ಧಾರ್ಮಿಕ ತಾರತಮ್ಯ. ದಲಿತರನ್ನು ಜೀವನದಲ್ಲಿ ಅವರ ಹೊಟ್ಟೆ ಹೊಡೆಯುವಂಥ ಕೆಲಸ ಇದು. ಇಂಥದ್ದೊಂದು ವ್ಯವಸ್ಥೆ ಮಾಡಬಾರ್ದು, ಇದರಿಂದ ಭಾಳ ದೊಡ್ಡದಾದಂಥ ಆರ್ಥಿಕ ಬಹಿಷ್ಕಾರ ಹಾಕಿದಂಗೆ ಒಂದು ಧರ್ಮಕ್ಕೆ. ಅಲ್ಲ ಸ್ವಾಮಿ, ಈ ಆದೇಶ ಏನಿದೆಯಲ್ಲ, ಆದೇಶದಲ್ಲಿ ಏನಂತ ಹೇಳಿದ್ದಾರೆ, ನಿಮ್ಮ ಹೋಟೆಲ್ಲಿನ ಮಾಲೀಕರು ಯಾರು ಅವರ ಹೆಸರನ್ನು ಹಾಕಿ ಅಂತ ಹೇಳಿದ್ದಾರೆ. ಯಾರಿಗೂ ಆರ್ಥಿಕ ಬಹಿಷ್ಕಾರ ಹಾಕಬೇಕು ಅಂತ ಹೇಳಿಲ್ಲ. ಹೋಗಬೇಕಾದಂಥ ವ್ಯಕ್ತಿ ಗ್ರಾಹಕ ತಾನು ಆಯ್ಕೆ ಮಾಡ್ಕೋತಾನೆ. ಮಹಮ್ಮದ್ ಸಾಬಿ ಹೋಟ್ಲಿಗೆ ಹೋಗ್ಬೇಕಾ ಅಥವಾ ಕೃಷ್ಣಾನಂದನ ಹೋಟ್ಲು ಹೋಗ್ಬೇಕಾ ಅಂತ ತೀರ್ಮಾನ ಮಾಡ್ತಾನೆ. ಮಹಮ್ಮದ್ ಸಾಬಿ ಹೋಟ್ಲಿಗೆ ಹೋಗ, ಮಹಮ್ಮದ್ ಸಾಬಿ ಹೋಟ್ಲು ಹೋಗ್ತಾನೆ, ಕೃಷ್ಣಾನಂದನ ಹೋಟ್ಲು ಕೃಷ್ಣಾನಂದನ ಹೋಟ್ಲು ಹೋಗ್ತಾನೆ. ಏಕೆಂದರೆ ಆತ ಯಾತ್ರಾರ್ಥಿ,
ಆತ ತನ್ನ ವ್ರತವನ್ನು ಆಚರಣೆ ಮಾಡಬೇಕು ಕಟ್ಟುನಿಟ್ಟಾಗಿ ಅಂತ ತೀರ್ಮಾನ ಮಾಡಿರ್ತಾನೆ. ಆತನಿಗೆ ಮೋಸ ಮಾಡಲಿಕ್ಕೆ ಯಾರಿಗೂ ಹಕ್ಕಿಲ್ಲ, ಏಕೆಂದರೆ ಅದು ಗ್ರಾಹಕ ಹಕ್ಕು. ಅದು ಗ್ರಾಹಕ ತಾನೇನನ್ನು ಸೇವಿಸ್ತೇನೆ ಅದರ ಬಗ್ಗೆ ನನಗೆ ಮಾಹಿತಿ ಇರಬೇಕು ಅಂತ ಆತನಿಗೆ ಸಂಪೂರ್ಣವಾದಂಥ ಹಕ್ಕಿರುತ್ತೆ. ಅದನ್ನು ಫುಡ್ ಸೇಫ್ಟಿ ಆ್ಯಕ್ಟ್ ಹೇಳುತ್ತೆ. ಹಾಗಿರುವಾಗ ಅಭಿಷೇಕ್ ಮನು ಸಿಂಘ್ವಿ ವಾದ ಹೇಗಿರುತ್ತೆ ಅಂತಂದರೆ, ಹೀಗೆ ಇವರು ಯಾವ ಜಾತಿಯವರು ಯಾವ ಧರ್ಮದವರು ಅಂತ ಹೆಸರು ಹಾಕೋದ್ರಿಂದಾಗಿ ಇದು ಒಂದು ಆರ್ಥಿಕವಾದಂಥ ಬಹಿಷ್ಕಾರ ಆಗತ್ತೆ. ಯಾರಿಗೆ? ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ ಆರ್ಥಿಕ ಬಹಿಷ್ಕಾರ ಹಾಕ್ಲಿಕ್ಕೆ ಈ ರೀತಿ ತರಲಾಗಿದೆ ಅಂತೆ, ಈ ಆದೇಶವನ್ನು ಹೊರಡಿಸಲಾಗಿದೆ ಅಂತೆ. ಅಷ್ಟೇ ಅಲ್ಲ ನೋಡಿ, ಹಿಂದೂಗಳನ್ನು ಒಡೆಯುವಂಥ ಇನ್ನೊಂದು ತಂತ್ರ ಇದೆ. ದಲಿತರು ಅದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಉದ್ಯೋಗ ಇರಲಾರ್ದ ಹಾಗಾಗತ್ತೆ. ಇಲ್ಲಿ ಮುಸಲ್ಮಾನರ ಹೆಸರು ಬಂದಿಲ್ಲ ಆದೇಶದಲ್ಲಿ, ಉತ್ತರ ಪ್ರದೇಶದ ಆರ್ಡರ್ನಲ್ಲಿ ದಲಿತರು ಕೆಲಸ ಮಾಡಬಾರ್ದು ಅಂತ ಬಂದಿಲ್ಲ. ಮುಸಲ್ಮಾನರಿದ್ದರೆ ಅವನ ಕೆಲಸನ ತೆಗೆದಾಕಿ ಅಂತ ಬಂದಿಲ್ಲ. ದಲಿತರು ಕೆಲಸಕ್ಕೆ ತಗೋಬಾರ್ದು ಅಂತ ಬಂದಿಲ್ಲ. ಅಸ್ಪೃಶ್ಯತೆಯ ಪ್ರಶ್ನೆ ಬಂದಿಲ್ಲ. ಯಾರ ಹೋಟೆಲ್ಲು ಏನು ಮಾರ್ತೀರಿ, ಅಷ್ಟು ಬೋರ್ಡ್ ಹಾಕ್ರಿ ಅಂತ ಹೇಳಿದ್ದೆ. ಅಷ್ಟಕ್ಕಿಷ್ಟೆಲ್ಲ ಆರ್ಗ್ಯೂ ಮಾಡ್ತಾರೆ. ಆವಾಗ ಕೂತಿರುವಂಥ ಜಡ್ಜು ಜಸ್ಟಿಸ್ SVN ಭಟ್ಟಿ ಅವರು ಹೇಳ್ತಾರೆ, ನಾನು ಕೇರಳದಲ್ಲಿದ್ದೆ, ಕೇರಳದಲ್ಲಿದ್ದಾಗ ಎರಡು ಹೋಟೆಲ್ಗಳಿದ್ದವು, ಎರಡು ಸಸ್ಯಾಹಾರಿ ಹೋಟೆಲ್ಗಿದ್ದವು, ಶಾಖಾಹಾರಿ ಹೋಟೆಲ್ಗಳು. ಒಂದು ಹೋಟೆಲ್ಲು ಹಿಂದೂಗಳು ನಡೆಸ್ತಾ ಇದ್ರು, ಇನ್ನೊಂದು ಹೋಟೆಲ್ಲು ಮುಸಲ್ಮಾನರು ನಡೆಸ್ತಾ ಇದ್ರು. ನಾನು ಮುಸಲ್ಮಾನರ ಹೋಟೆಲ್ಗೆ ಹೋಗಿ ಊಟ ಮಾಡ್ತಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಅದಕ್ಕೆ ಅವರು ಅದಕ್ಕೆ ಇದನ್ನು ಹೇಳ್ತಾರೆ, ಯಾಕೆ ಅನ್ನುವಂಥ ಕಾರಣವನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ, ಈ ಮುಸಲ್ಮಾನರು ನಡೆಸೋಂಥ ಹೋಟೆಲ್ನ ಅವನು ಓನರ್ ಏನಿದೆ, ನಾವು ದುಬೈಯಿಂದ ಬಂದಿದ್ದ, ಆತ ಕ್ಲೀನಾಗಿ ಇಡ್ತಾನೆ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಅವನ ಹೋಟೆಲ್ನಲ್ಲಿ ಊಟ ಮಾಡ್ತಿದ್ದೆ. ಅದಾದಮೇಲೆ ಜಸ್ಟಿಸ್ ಋಷಿಕೇಶ್ ರಾಯ್ ಅವ್ರು ಕೇಳ್ತಾರೆ, ಇದೇನು ಸರ್ಕಾರಿ ಆದೇಶನ ಅಥವಾ ಪೇಪರ್ಲ್ಲಿ ಬಂದಿರುವಂಥ ಕಟ್ಟಿಂಗ್ ನೋಡಿ ನೀವು ಈ ರೀತಿ ಬಂದು ಕೇಳ್ತಾ ಇದ್ದಾರೆ? ಇಲ್ಲ, ಅದು ಪೇಪರ್ ಕಟ್ಟಿಂಗ್ ಇತ್ತು, ಅದಾದಮೇಲೆ ಆದೇಶ ಮಾಡಿದ್ದಾರೆ, ಆದ್ದರಿಂದ ಇದಕ್ಕೆ ಇಮ್ಮಿಡಿಯೇಟಾಗಿ ನೀವು ತಡೆಯಾಜ್ಞೆಯನ್ನು ನೀಡಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾರೆ. ಇದು ದಲಿತರನ್ನು ಕೆಲಸದಿಂದ ತೆಗೆದುಹಾಕುವಂಥದ್ದು, ಆಮೇಲೆ ಮುಸಲ್ಮಾನರಿಗೆ ಆರ್ಥಿಕ ಬಹಿಷ್ಕಾರ ಹಾಕುವಂಥದ್ದು, ಇದು ಇದ್ರ ಹಿಂದೆ ಷಡ್ಯಂತ್ರ ಇದೆ, ಈ ರೀತಿಯಾಗಿ ಆರ್ಗ್ಯೂ ಮಾಡ್ತಾ ಹೋಗ್ತಾರೆ. ಆವಾಗ ಜಸ್ಟಿಸ್ ಋಷಿಕೇಶ್ ರಾಯ್ ಕೇಳ್ತಾರೆ, ಇದರ ಇನ್ನೊಬ್ಬ ಪ್ರತಿವಾದಿ ಇದಾರ ಇದರಲ್ಲಿ ಅಂತ. ಪ್ರತಿವಾದಿ ಗೊತ್ತೇ ಇರಲಿ, ಈ ರೀತಿ ಇದೆ ಅನ್ನುವಂಥ ನೋಟಿಸ್ ಇರೋದಿಲ್ಲ. ಹೀಗಾಗಿ ಉತ್ತರ ಪ್ರದೇಶ ಸರ್ಕಾರದಿಂದ ಯಾರೂ ವಾದ ಮಾಡಲಿಕ್ಕೆ ಅಲ್ಲಿ ವ್ಯವಸ್ಥೆ ಆಗಿರೋದಿಲ್ಲ. ಹೀಗಾಗಿರುವಂಥ ಸಂದರ್ಭದಲ್ಲಿ ಜಸ್ಟಿಸ್ ಹೇಳ್ತಾರೆ, 26ನೇ ತಾರೀಕು ಇದ್ರ ಕುರಿತು ಹಿಯರಿಂಗ್ ಮಾಡೋಣ, ನೀವು ಉತ್ತರಾಖಂಡ್ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ, ಮಧ್ಯಪ್ರದೇಶ ಸರ್ಕಾರ ಮೂರಕ್ಕೂ ನೋಟಿಸನ್ನು ಜಾರಿ ಮಾಡಿ. ಅಲ್ಲಿವರೆಗೂ ಈಗೇನಿದು ಇಶ್ಯೂ ಇದೆಯಲ್ಲ, ಏನು ಆದೇಶವನ್ನು ಹೊರಡಿಸಿದೆಯಲ್ಲ ಉತ್ತರ ಪ್ರದೇಶ ಸರ್ಕಾರ ಮತ್ತು ಉತ್ತರಾಖಂಡ್ ಸರ್ಕಾರ, ಮಧ್ಯಪ್ರದೇಶದ ನಗರ ಪಾಲಿಕಾ ನಿಗಮ ಏನು ಹೊರಡಿಸಿದೆಯಲ್ಲ ಅದಕ್ಕೆ ತಡೆಯಾಜ್ಞೆಯನ್ನು ನೀಡಲಾಗಿದೆ. ಅಲ್ಲಿಗೆ ಉತ್ತರ ಪ್ರದೇಶದ ಕಾವಡಿ ಯಾತ್ರೆ 22ರಿಂದ ಶುರುವಾಗಿದೆ. ಶುರುವಾಗಿರೋ ಅಂಗಡಿ ಮುಂದಿರುವಂಥ ಬೋರ್ಡ್ಗಳು ಇನ್ನೂ ಆದೇಶ ಬಂದು 10 ಸೆಕೆಂಡ್ ಆಗಿಲ್ಲ, ಆಗಲೇ ಕಿತ್ತೊಗಿಲಿಕ್ಕೆ ಅಂಗಡಿಯವರು ಶುರು ಮಾಡಿ ಆಗೋಯ್ತು. ನನಗೆ ಈಗ ನೆನಪಾಗೋದು ಏನಂದರೆ, ಕಾಶ್ಮೀರ್ ಫೈಲ್ಸ್ ಸಿನಿಮಾದಲ್ಲಿ ಪಲ್ಲವಿ ಜೋಶಿ ಹೇಳಿದಂಥ ಒಂದು ಮಾತು, ಆಕೆ ಪ್ರೊಫೆಸರ್ ರೋಲ್ ಮಾಡಿದ್ದಾರೆ, ಅದರಲ್ಲಿ ಲೆಫ್ಟಿಸ್ಟ್ ಪ್ರೊಫೆಸರ್ ರೋಲ್. ಅವ್ರು ಹೇಳ್ತಾರೆ, ಸರ್ಕಾರ ನಿಮ್ಮದಿರಬಹುದು, ವ್ಯವಸ್ಥೆ ನಮ್ಮದಿದೆ ಅಂತ. ಅದು 100ಕ್ಕೆ 100ರಷ್ಟು ನಿಜ ಅಂತ ನನಗನ್ನಿಸ್ತಾ ಇದೆ. ಯೋಗಿ ಆದಿತ್ಯನಾಥ್ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದನ್ನೂ ಹೇಳಲಾರದೆ ಯಾವ ಕಾವಡಿ ಯಾತ್ರಾದವರ ಅನುಷ್ಠಾನಕ್ಕೆ ಅನುಗುಣವಾಗಿ ಮಾಡಿದಂಥ ಒಂದು ಆದೇಶ ಏನಿದೆ, ಮತ್ತು ಯಾವುದೇ ಧರ್ಮವನ್ನೂ ಇದರಲ್ಲಿ ಅದರ ಮಧ್ಯೆ ತರಬಾರದು ಅನ್ನುವಂಥ ಉದ್ದೇಶ ಏನಿದೆ, ಅದನ್ನು ತಿರುಚಿ ಈ ರೀತಿಯಾದಂಥ ಆದೇಶವನ್ನು ಪಡೆಯುವುದರಲ್ಲಿ ಈ ದೇಶದ ಎಡಚರರು ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಇವತ್ತು ಟ್ವಿಟರ್ನಲ್ಲಿ ಅತಿ ಹೆಚ್ಚು ಟ್ರೆಂಡ್ ಆಗ್ತಾ ಇರೋದೇನಂತಂದರೆ, ನಮಗೆ ಜಯವಾಗಿದೆ, ಸತ್ಯಕ್ಕೆ ಜಯವಾಗಿದೆ, ಕೋಮು ಸಾಮರಸ್ಯಕ್ಕೆ ಜಯವಾಗಿದೆ, ಧರ್ಮನಿರಪೇಕ್ಷತೆಗೆ ಜಯವಾಗಿದೆ, ಏನು ಮಹವಾ ಮೈತ್ರ ಇವತ್ತಿನ ದಿವಸ ಸ್ಟಾರ್. ಇವತ್ತಿನವರೆಗೂ ಯಾರು ಯಾಕೆ ಮೂತ್ರವನ್ನು ಮಾಡಿದೆ ರೊಟ್ಟಿ ಮೇಲಂತ ಯಾರೂ ಕೇಳಲಿಲ್ಲ, ಯಾಕೆ ನೀನು ಉಗುಳ್ತೀಯ ಅನ್ನದಲ್ಲಿ ಅಂತ ಯಾರೂ ಕೇಳಲಿಲ್ಲ. ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ, ಹೇಳಬಾರ್ದಿಂದ ಹೇಳಲಿಕ್ಕೆ ನನಗೆ ಬಾಯಿ ಬರ್ತಾ ಇಲ್ಲ, ಆದರೆ ಹೇಳ್ತೀನಿ, ಕೇಳಿಬಿಡ್ರಿ. ಖೈಬರ್ ಕಬಾಬ್ ಶಾಪ್ ಅಂಥೇಳಿ ನಾಟಿಂಗ್ಹ್ಯಾಮ್ನಲ್ಲಿ, ಯುನೈಟೆಡ್ ಕಿಂಗ್ಡಮ್ನಲ್ಲಿ, ಅಲ್ಲಿ ಯಾರು ಆಹಾರ ತಿಂತಾ ಇರ್ತಾರೆ ಅವರಿಗೆ ಹೊಟ್ಟೆಯಲ್ಲಿ ಒಂದು ರೀತಿ ಹುಳಗಳು ಸೇರಿಕೊಂಡು ಹೊಟ್ಟೆ ನೋವಾಗಲಿಕ್ಕೆ ಶುರು ಆಗುತ್ತೆ. ನೋಡ್ತಾರೆ ಯಾರ್ಯಾರಿಗೆ ಹೋಟ್ಲ್ ಹೋಗ್ತಾರೋ, ರೇಟ್ ಕಡಿಮೆ ಇದೆ, ಆದರೆ ಯಾರು ಇಲ್ಲಿ ಊಟ ಮಾಡ್ತಾರೋ ಅವ್ರಿಗೆಲ್ಲ ಹೊಟ್ಟೆ ನೋವು ಬರಲಿಕ್ಕೆ ಶುರು ಆಗ್ತದೆ. ಖೈಬರ್ ಕಬಾಬ್ ಶಾಪ್ ಅಂತ, ಇದು ನಾನು ಹೇಳ್ತಾ ಇರೋ ಕಥೆಯಲ್ಲ, BBC.net ನೀವು ಹೋಗಿ ನೋಡಿದರೆ, BBC.com ಇರುವಂಥ 2014ರಲ್ಲಿ ನಡೆದ ಘಟನೆ, ಖೈಬರ್ ಕಬಾಬ್ ಶಾಪ್ ಕಾಂಟ್ರವರ್ಸಿ ಅಂತ ಹಾಕಿ ನಿಮ್ಗೆ ಗೊತ್ತಾಗುತ್ತೆ. ಮುಂದೆ ನೋಡಲಾಗಿ ಆ ಕಬಾಬ್ ಶಾಪ್ನಲ್ಲಿ ಇರುವಂಥ ಉದ್ಯೋಗಿಗಳಿದ್ದಾರಲ್ಲ, ಅವರು ಮನುಷ್ಯನ ಮಲವನ್ನು ಈ ಕಬಾಬ್ ಮಾಡೋದ್ರಲ್ಲಿ ಸೇರಿಸ್ತಾ ಇರ್ತಾರೆ. ಅಸಹ್ಯ ಆಗತ್ತೆ ಹೇಳೋಕ್ಕೆ, ಆದರೆ ಪರಿಸ್ಥಿತಿ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ.
ಹೇಗೆ ಇದನ್ನು ಕಂಡು ಹಿಡಿತಾರೆ? ಯಾವ ರೋಗಿಗೆ ಹೊಟ್ಟೆ ನೋವು ಬರೋಕ್ಕೆ ಶುರು ಆಗುತ್ತೆ, ಆತನ ಹೊಟ್ಟೆಯನ್ನು ಸ್ಕ್ಯಾನ್ ಮಾಡಲಾಗುತ್ತೆ, ಅದರಲ್ಲೊಂದು ವಿಚಿತ್ರವಾದಂಥ ಒಂದು ಹುಳ, ಒಂದು ಕ್ರಿಮಿ ಅದರಲ್ಲಿ ಇರುತ್ತೆ ಹೊಟ್ಟೆಯಲ್ಲಿ. ಈ ಕ್ರಿಮಿಯನ್ನು ಎಲ್ಲಿ ನೋಡಬಹುದು ಅಂತ ಎಲ್ಲ ವೈದ್ಯರು, ವಿಜ್ಞಾನಿಗಳು, ವೈದ್ಯ ವಿಜ್ಞಾನಿಗಳು ತಪಾಸಣೆ ಮಾಡಿದಾಗ ಮನುಷ್ಯನ ಮಲದಲ್ಲಿ ಈ ರೀತಿಯದಾದಂಥ ಹುಳುಗಳು ಉತ್ಪನ್ನ ಆಗ್ತವೆ. ಆಮೇಲೆ ಹೋಗಿ ತಪಾಸಣೆ ನಡೆಸಲಾಗಿ ಈ ಮನುಷ್ಯ ಅಂಗಡಿಯವನು ಹೇಳಬಾರ್ದು ಅಷ್ಟು ಮಲವನ್ನು ಆಹಾರದಲ್ಲಿ ಬೆರೆಸ್ತಾನೆ ಅಂತ. ಗುಲಾಬ್ ಜಾಮೂನಲ್ಲಿ ಮೂತ್ರ ಹಾಕ್ತಾ ಇರುವುದಂತ ವಿಡಿಯೋನೇ ನಿನ್ನೆ ನೋಡಿದ್ದೀರಿ, ಉಗುಳ್ತಾ ಇರೋದನ್ನು ನೋಡಿದ್ದೀರಿ. ಈ ರೀತಿ ಆಗತ್ತಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಮುಂದೆ ಅವರಿಗೆ ಜೈಲು ಶಿಕ್ಷೆ ಆಯಿತು, ದಂಡ ಹಾಕಿದರು ನಾಟಿಂಗ್ಹ್ಯಾಮ್ನಲ್ಲಿ, ಅದು ಬೇರೆ ವಿಚಾರ. ಆದರೆ ನಮ್ಮ ಕಣ್ಣಿಗೆ ಗೊತ್ತಾಗಲಾರದೆ ಇಂಥ ಕೃತ್ಯಗಳು ನಮ್ಮನ್ನು ಧರ್ಮ ಭ್ರಷ್ಟರನ್ನಾಗಿ ಮಾಡಲಿಕ್ಕೆ, ನಮ್ಮ ವೃತ್ತವನ್ನು ಹೊಡೆಯಲಿಕ್ಕಾಗಿ, ಹಿಂದೂ ಧರ್ಮದವರ ಬಗ್ಗೆ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ತೊಂದರೆಯನ್ನುಂಟು ಮಾಡಲಿಕ್ಕಾಗಲಿ, ಏಕೆಂದರೆ ನಾವೆಲ್ಲ ಕಾಫಿರ್ಗಳಲ್ವಾ, ಆದ್ದರಿಂದ ಮಾಡಲಿಕ್ಕಾಗಿ ಇಂಥ ಕುಚೋದ್ಯಗಳು ನಿರಂತರವಾಗಿ ನಡೀತಾ ಇರ್ತವೆ. ಯಾವ ಕೋರ್ಟ್ ಮೆಟ್ಟಲು ಹತ್ತೋದಿಲ್ಲ, ಯಾರಿಗೂ ಶಿಕ್ಷೆ ಆಗೋದಿಲ್ಲ, ಏನೂ ಆಗೋದಿಲ್ಲ. ಆದರೆ ನಮ್ಮ ವ್ರತವನ್ನು ನಾವು ಆಚರಿಸ್ತೀವಿ, ನಾವು ಏನನ್ನು ತಿಂತೀವಿ, ಯಾರು ನಮಗೆ ಅನ್ನವನ್ನು ಕೊಡ್ತಾ ಇದ್ದಾರೆ ಅನ್ನೋದ್ರ ಮಾಹಿತಿಯನ್ನು ಕೇಳಿದ ತಕ್ಷಣ ಅದಕ್ಕೆ ತಡೆಯಾಜ್ಞೆ ಸಿಗತ್ತೆ. ಈಗ ಕೋರ್ಟ್ ಹೇಳುತ್ತೆ ಅದು ಶಾಖಾಹಾರಿನ ಮಾಂಸಾಹಾರಿನ ಅಂತ ಬೋರ್ಡ್ ಹಾಕಿ, ಒಳಗೆ ಸಿಗುವಂಥ ಆಹಾರ ಪದಾರ್ಥದ ಲಿಸ್ಟನ್ನು ಹಾಕಿ ಬೋರ್ಡಲ್ಲಿ ಹೆಸರು ಹಾಕಬೇಕಾದ ಅಗತ್ಯ. ಬೋರ್ಡ್ ಹೆಸರು ಬದಲಿಸಿ ಅಂತ ಹೇಳಿಲ್ಲ, ಓನರ್ ಹೆಸರು ಬದಲಿಸಿ ಅಂತ ಹೇಳಿದ್ದು. ಓನರ್ ಹೆಸರು, ಒರಿಜಿನಲ್ ಹೆಸರು ಏನಿದೆ ಅದು ಹಾಕಿ ಅಂತ ಹೇಳಿದ್ದು. ಗಫೂರ್ ಪಾಷಾ ಅಂತಿದ್ದು ಶಿವ ಡಾಬಾ ಅಂತ ಹಾಕ್ಕೊಂಡ್ರೆ ಕೆಳ ಗಫೂರ್ ಪಾಷಾ ಅಂತ ಹೆಸರು ಕಾಣುವಂಗೆ ಹಾಕಿದ್ರೆ ಸಾಕು, ನಮ್ಗೆ ಶಿವ ಡಾಬಾ ಹಾಕ್ಕೊಂಡು ನೋಡೋಣ ಆಮೇಲೆ ವಿಚಾರ ಮಾಡೋಣ. ಅಟ್ಲೀಸ್ಟ್ ಅಷ್ಟಾದರೂ ಮಾಡ್ಬೋದಿತ್ತು, ಅದು ಸಾಧ್ಯ ಆಗಲಿಲ್ಲ. 26ನೇ ತಾರೀಕು ಇದ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ. 26ನೇ ತಾರೀಕು ವಿಚಾರಣೆ ನಡೆದು ಯಾವತ್ತು ಮುಗಿಯುತ್ತೆ? ವಾದ ಪ್ರತಿವಾದ, ವಾದ ಪ್ರತಿವಾದ ಆಗುತ್ತೆ, ಕಾವಡಿ ಯಾತ್ರ ಮುಗಿದು ಹೋಗುತ್ತೆ. ಅಷ್ಟೊತ್ತಿಗೆ ಏನು ಜಜ್ಮೆಂಟ್ ಬರುತ್ತೋ, ನಮ್ಮ ಪರಿಸ್ಥಿತಿ ಎಷ್ಟು ನಾವು ಅತೋಭ್ರಷ್ಟ ತಥೋಭ್ರಷ್ಟರಾಗಿದ್ದೀವಿ ಹಿಂದೂಗಳು ಅನ್ನೋದಕ್ಕೆ ಇದಕ್ಕಿಂತ ಜ್ವಲಂತ ಉದಾಹರಣೆ ನನಗಂತೂ ಕಾಣಿಸ್ತಾ ಇಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.